ಯಾರೇ ಕೂಗಾಡಲಿ ಊರೇ ಓರಾಡಲಿ, ನನ್ನ ನೆಮ್ಮದಿಗೆ ಭಂಗವಿಲ್ಲ, ಎಮ್ಮೆ ನಿನಗೆ ಸಾಟಿಯಿಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿ, ನೀ ಅಳುಕದೆ ಮುಂದೆ ಸಾಗುವೆ. ಅರೆ ಹೊಯ್ ಅರೆ ಹೊಯ್ ಅರೆ ಹೊಯ್. ಯಾರೇ ಕೂಗಾಡಲಿ ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ, ಎಮ್ಮೆ ನಿನಗೆ ಸಾಟಿಯಿಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರೆ ಹೊಯ್ ಅರೆ ಹೊಯ್ ಅರೆ ಹೊಯ್ ಅರೆ ಹೊಯ್. ಯಾರೇ ಕೂಗಾಡಲಿ ಊರೇ ಹೋರಾಡಲಿ, ರಾಜಣ್ಣ ಅವ್ರ ನೆಕ್ಸ್ಟ್ ಸಿಂಗರ್ ನಮ್ಮ. ಇಲ್ಲ ಅಲ್ಲ ಅಣ್ಣ, ಅಣ್ಣಾರೆ ಬಿಡಿ, ಅದೇನಿದ್ರು ಯಾವುದೇ ಕಾರಣಕ್ಕೂ ಅಣ್ಣವ್ರ ಜಾಗಕ್ಕೆ ಇನ್ನೊಬ್ಬ ಮನುಷ್ಯ ಬರೋದಕ್ಕಾಗದೇ ಇಲ್ಲ. ಅವ್ರ ಏನು ಒಂದು ಕಿರು ಬೆರಳಿಗೂ ಕೂಡ ಇದಿಲ್ಲ. ಅವರು ದೇವತಾ ಮನುಷ್ಯ, ಬಂಗಾರದ ಮನುಷ್ಯ, ಜಗಮೆಚ್ಚಿದ ಮಗ ಅವರು. ಖಂಡಿತ, ನೀವು ರಾಜ್ಕುಮಾರ್ ಅವರ ಮನೆಯಲ್ಲಿ ಒಬ್ಬ ಮಗನಾಗಿ, ಒಬ್ಬ ಕಲಾವಿದನಾಗಿ, ಒಬ್ಬ ಕಲಿಯುವಂಥ ಒಬ್ಬ ಸ್ಟೂಡೆಂಟಾಗಿ ಏನೇ ಆಗಿರ್ಬೋದು, ಅವರು ಒಂದು ದಿವಸ ಅಗಲಿದಂಥ ಸುದ್ದಿ ಕೇಳಿದಾಗ ನಿಮ್ಮ ಮನಸ್ಸಿನಲ್ಲಿ ಬಂದಂಥ ಭಾವನೆ ಏನು? ಜೇಲ್ ಧರಾಕಾರವಾದ ಹಾಡು. ನಮಗೆ ಎಂತ ದೇವತಾ ಮನುಷ್ಯ, ಏನಪ್ಪ ನಮ್ಮನ್ನು ಕೈ ಬಿಟ್ಬಿಟ್ಟು ಹೋಗ್ಬಿಟ್ರ, ನಮ್ಮನ್ನು ತಬ್ಲಿ ಮಾಡಿಬಿಟ್ರಲ್ಲ, ಅದನ್ನು ನಮಗೆ ತಡೆಯೋಕ್ಕಾಗಲೇ ಇಲ್ಲ ಬಿಡಿ. ಅದು ನಮಗೆ ಅವತ್ತಿನ ದಿವಸ ಹೇಳಬೇಕು ಅಂತಂದರೆ, ಅಣ್ಣವ್ರನ್ನ ವ್ಯಾನೆಲ್ಲ ಹಾಕ್ಕೊಂಡು ಹೋಗ್ಬೇಕಾದ್ರೆ ನಾವು ಅಲ್ಲಿ ತಡೆದು ಇಲ್ಲಿ ತಡೆದು ಏನು ಜನ ಒಂದು ಸ್ವಲ್ಪ ಎಲ್ಲ ಉದ್ರೇಕ ಅಲಟೆ, ಅಲ್ಲಿ ಗ್ಲಾಸ್ ಗೀಸ್ ಎಲ್ಲ ಹೊಡೆದು ಗ್ಲಾಸ್ ಎಲ್ಲ ತುಣಿದು ಬಿಡ್ತು, ಕಾಲು ವಿಪರೀತ ರಕ್ತ. ಆಗ ಡಾಕ್ಟರ್ ರಮಣರಾವ್ ಅವರು, ಕೃಷ್ಣವರೇ ಅಂದ ಕಾಲು ಒಂದು ಸ್ವಲ್ಪ ನೋಡ್ಕೊಳ್ಳಿ, ಹುಷಾರು, ತಮಾಷೆ ಆಡಬೇಡಿ, ನಿಮ್ಗೆ ಮೊದಲೇ ಶುಗರ್ ಇದೆ ಹಾಗೀಗೆ ಅಂತ. ನಮ್ಗೆ ಶುಗರ್ ಇದೆ, ಅದಿದೆ ಇದಿದೆ, ಏನು ಇದಿಲ್ಲ. ನಾವು ಹೋಗಬೇಕು ಅದಷ್ಟು, ಅದ್ರ ಪಾಡ್ಗೆ ಅದು ಹೋಗ್ತಿತ್ತು. ಒಂದು ಕಡೆ ಎಲ್ಲೋ ಸುಸ್ತಾಯಿತು, ಅಲ್ಲಿ ವೈಯಾಲಿಕಲ್ ರಾಜೇಶ್ ಹೋಟ್ಲು ಅಂತ ಇದೆ ಆ ಕಡೆ, ಅಲ್ಲಿ ಒಂದು ಸ್ವಲ್ಪ ಸುಧಾರಿಸ್ಕೊಂಡು ಆಗ ಹೋಗಿ ಇಂಜೆಕ್ಷನ್ ತಗೊಳಕ್ಕಾಗದೆ ಯಾರು ಬಿಡಲಿಲ್ಲ, ಬನ್ನಿ ನೀವು ಸುಮ್ಮನೆ ತಮಾಷೆ ಮಾಡಬೇಡಿ ಅಂತ ಇಂಜೆಕ್ಷನ್. ನನಗೆ ಬರೀ ಇದೇ ಇದು ಆ ಕಾಲ ಕಡೆ ಇದ್ರ ಕಡೆ ನಮಗೆ ಗಮನವೇ ಇಲ್ಲ. ಅದು ಮರೆಯೋಕ್ಕಾಗದೇ ಇರತಕ್ಕಂಥ ಒಂದು ಘಟನೆ, ಯಾಕೆಂದರೆ 42 ವರ್ಷಗಳ ಕಾಲ ನಾವು ಜೊತೇಲಿ ಇದ್ದು ನಮ್ಮನ್ನು ಆಗಲೇ ದೂರ ಹೋಗ್ಬಿಟ್ರಲ್ಲ ಅನ್ನೋದು ಒಂದು ಸಂಕಟ. ಅದು ಇವತ್ತಿಗೂ ಈಗ ನನಗೆ ಉದಾಹರಣೆಗೆ ನೀವು ಇಲ್ಲಿ ಮಾತಾಡ್ತಿದ್ರೆ ನನಗೆ ಇವತ್ತಿಗೂ ಏನಂದರೆ ಅಣ್ಣವರು ಮನೆಯಲ್ಲಿದ್ದಾರೆ, ಈಗ ನೋಡೋಕೆ ಹೋಗಬೇಕು ಅನ್ನೋದೇ ಒಂದು ಹಂಬಲ. ನಾನು ಎಷ್ಟೋ ಸಲ ನಾನು ನಮ್ಮ ಮನೆಗೆ ಅಣ್ಣವ್ರಿಗೆ ಓಟ್ ಬರ್ತೀನಿ, ಸರಿ ಓಟ್ ಬನ್ನಿ ಅಂತ ಅಂತ ನಾನು ಗಡೆ ಅಣ್ಣವ್ರ ಹತ್ರಕ್ಕೂ ಅಣ್ಣವ್ರ ಮನೆಗೆ, ಅಣ್ಣವ್ರು ಇವತ್ತಿಗೂ ನಾವು ಅಣ್ಣವ್ರ ಮನೆಗೆ. ನನಗೇನಾದರೂ ಕೆಲವು ಸಲ ಬೇಜಾರಾಯ್ತು ಅಂದರೆ ಇಲ್ಲೇ ಪಕ್ಕದಲ್ಲಿ ಅವ್ರ ಪುಣ್ಯ ಸ್ಥಳ ಇರೋದು, ಅಲ್ಲಿ ಹೋಗ್ಬಿಡ್ತೀನಿ, ಒಂದು 10 ನಿಮಿಷ ಕೂತ್ಕೊಳ್ತೀನಿ, ನೋಡ್ತಾ ಇರ್ತೀನಿ. ನಾವು ಅವ್ರಿಗೆ ದೇವರೇ, ಅವ್ರನ್ನ ನಮ್ಮ ಭಾಗಕ್ಕೆ ದೇವರೇ, ದೇವ್ರ ಹತ್ರ ವರ ಕೇಳ್ತಾರಲ್ಲ, ದೇವಸ್ಥಾನಕ್ಕೆ ಹೋಗ್ತಿರಲ್ಲ, ಹಾಗೆ ನಾನು ಆ ದೇವಸ್ಥಾನಕ್ಕೆ ಹೋಗ್ತೀನಿ, ನಮಸ್ಕಾರ ಮಾಡ್ಕೊಳ್ತೀನಿ. ಆ ಫೋಟೋ ನೋಡ್ತಿದ್ರೆ ನಮ್ಮನ್ನೇ ನೋಡ್ತಾ ಇರ್ತದೆ, ನಗ್ತಾ ಇರ್ತದೆ, ಸುಮ್ಮನೆ ಹಂಗೆ ಬಂದು ಮುತ್ತು ಕೊಡೋಣ ಅನ್ನೋದು, ಈ ಮಗುಗೆ ಒಂದು ಮುತ್ತು ಕೊಡ್ತೀವಿ ನೋಡಿ. ಆ ಥರ ನಾವು ಎಷ್ಟೋ ಸಲ ರಾತ್ರಿ ಅಂತಲ್ಲ 12 ಗಂಟೆ ಒಂದೊಂದು ಸರಿ ನಿಮಗೇನು ಮುಚ್ಚಿಕಿಚ್ಚು ಹಿಡಿದಿದೆಯಾ ಅಂತ ನನ್ನ ಶ್ರೀಮತಿ. ಅದಕ್ಕೊಂದು ಸಮಯ ಸಂದರ್ಭ ಇದೆ, ಸುಮ್ಮನೆ ಏನು ಸ್ಕೂಟರ್ ಎತ್ಕೊಂಡು ಹುಡುಕ್ಕಂತ ಓಡೋಗ್ಬಿಡ್ತಿರಲ್ಲ, ರಾತ್ರಿ ಹೊತ್ತು ಹಂಗೆಲ್ಲ ಓಡಾಡಬಾರ್ದು. ಸರಿ ಸಾರಿ ಅಮ್ಮ, ಸಾರಿ ಅಮ್ಮ, ಆಯ್ತು ಆಯ್ತು. ಒಂದ್ಸಲ ಅವಳನ್ನ ಕೂರಿಸ್ಕೊಂಡು ಹೋಗಿದ್ದೆ, ಬಾ ನೀನು ಅಕಸ್ಮಾತ್, ಯಾಕೆಂದರೆ ಇದೇನಪ್ಪ ಇದ್ದಕ್ಕಿದ್ದಂಗೆ ರಾತ್ರಿ ಎಲ್ಲಿ ಓಡತ್ತೆ ನೀ ಮನುಷ್ಯ ಅಂತ ಅಂದ್ಕೋಬಾರ್ದಲ್ವಾ, ಜೊತೆಲೇ ಬಂದುಬಿಟ್ರೆ ಹೋಗ್ತೀರ ಅಲ್ಲಿ ಕಂಟಿನ್ಯೂ ಅಷ್ಟು. ಪಾಪ ಜೊತೆಗೆ ಯಾವ ಸಮಯದಲ್ಲಿ ಹೋದರೂ ಬಾಗಿಲು ತೆಗಿತಾರೆ. ನಮಸ್ಕಾರ.
ಹೇಳಿ ಸರ್, ನೀವು ರಾಜ್ಕುಮಾರ್ ಅವ್ರ ಜೊತೆ ನಟನೆ ಮಾಡ್ತಾ ಇದ್ದ ಸಂದರ್ಭ, ಮತ್ತೆ ಈಗಾಗಲೇ ಅವ್ರ ಮಕ್ಕಳು ರಾಘವೇಂದ್ರ ರಾಜ್ಕುಮಾರ್ ಇರ್ಬೋದು, ಪುನೀತ್ ರಾಜ್ಕುಮಾರ್ ಅವ್ರು ಇರ್ಬೋದು, ಶಿವರಾಜ್ಕುಮಾರ್ ಇರ್ಬೋದು, ಅವ್ರ ಜೊತೆ ನಟನೆ ಮಾಡ್ತಾ ಇರುವಂಥ ಸಂದರ್ಭ ಹೇಗಿತ್ತು, ಅವ್ರನ್ನ ರಾಜಣ್ಣ ಅವ್ರ ಜೊತೆ ನಟನೆ ಮಾಡ್ತಾ ಇರುವಂಥ ಸಂದರ್ಭ ಇರ್ಬೋದು, ವ್ಯತ್ಯಾಸ ಏನಿದೆ ಅವ್ರ ಮದುವೆ ಮಾಡ್ತಿರುವಂಥದ್ದು ಇವ್ರ ಮದುವೆ ಮಾಡ್ತಿರುವಂಥದ್ದು? ಇಲ್ಲ ಇಲ್ಲ, ಅವ್ರ ಯಾವುದೇ ಕಾರಣಕ್ಕೂ ಶಿವರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಅವರು ನಮಗೆ ಒಂಥರ ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಾರೆ. ಅವರು ಅಪ್ಪನ ಮಾರ್ಗನ ಫಾಲೋ ಮಾಡ್ತಾರೆ. ನನಗೆ ಅಂತಲ್ಲ, ಯಾರೇ ಬಂದ್ರೂ ಬನ್ನಿ ಊಟ ಆಯ್ತಾ ತಿಂಡಿ ಆಯ್ತಾ ಅಂತ ಇದನ್ನು ನಮ್ಮ ಯಜಮಾನರು ಕೇಳ್ತಾ ಇದ್ವಿ. ಹಾಗೆ ಅದು ಅವರ ರಕ್ತದಲ್ಲಿ ಅದು ಸೇರ್ಕೊಬಿಟ್ಟಿದೆ. ಯಾವುದೇ ಕಾರಣಕ್ಕೂ ಅವರು ಬದಲಾವಣೆ, ಅವರು ರಾಜ್ಕುಮಾರ್ ಮಕ್ಕಳು, ಪರ್ವತಮ್ಮ ಅವ್ರ ಮಕ್ಕಳು. ಹಾಗಾಗಿ ಆ ಮೂರು ಹುಡುಗರು ಹಾಗೆ ಇದ್ದಾರೆ. ಇವತ್ತಿಗೂ ಅಷ್ಟೇ, ಇವತ್ತಿಗೂ ಅವರಲ್ಲಿ ಇರ್ತಕ್ಕಂಥ ಒಂದು ಭಯಭಕ್ತಿಗಳು ನಮ್ಮ ಯಜಮಾನರು ಅವರ ಹತ್ರ ಐಕ್ಯ ಆಗಿದ್ದಾರೆ ಅಂತ ಹೇಳ್ತಾರಲ್ಲ, ಹಾಗೆ ಯಾವುದೇ ಕಾರಣಕ್ಕೂ ಬದಲಾವಣೆ ಇದಿಲ್ಲ. ಇವತ್ತು ನಾವು ಎಷ್ಟೋ ಜನ ನೋಡ್ತಿರ್ತೀವಿ, ಇದು ಮಾಡ್ತಿರ್ತೀವಲ್ಲ, ಇವರಲ್ಲಿ ಇರ್ತಕ್ಕಂಥ ಒಂದು ಒಂದು ನಮ್ರತೆ ಅದು ಕಾಪಾಡ್ಕೊಂಡು ಹೋಗ್ತಾ ಇದೆ ಅದು. ಹಾಗಾಗಿ ಶಿವರಾಜ್ಕುಮಾರ್ ಈಗ ಮೊನ್ನೆ ಬೆಳ್ಳಿ ಹಬ್ಬ ಆಚರಿಸ್ಕೊಂಡ್ರು ಅಂತ ಕಾಣಿಸ್ತಾರೆ. ಆ ಸಮಯ ಸಂದರ್ಭದಲ್ಲಿ ಸಿನಿಮಾ ರಂಗದಲ್ಲಿ ಎಲ್ಲ ಅವ್ರನ್ನ ಸತ್ಕರಿಸಿ ಅವರಿಗೆ ಎಲ್ಲ ಥರದ್ದು ಏನು ಹಿರಿಕರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಅವರ ಆಶೀರ್ವಾದ ಪಡ್ಕೊಂಡು ಈಗ ಅವನು 50 ವರ್ಷದ 100 ಸಿನಿಮಾ ಮಾಡಿದ್ದಾನೆ ಅಂದರೆ ಅದು ಒಂದು ವಿಶೇಷವಾದ ಇದೆ. ಅದು ಶಿವರಾಜ್ಕುಮಾರ್ ರಾಘಣ್ಣ ಮಾಡಿರೋ ಸಿನಿಮಾ ಗಜಪತಿ ಗರ್ಭಭಂಗ ನೋಡಿದರೆ, ನಂಜುಂಡಿಕ್ಕಲ ನೋಡಿದರೆ, ಅದು ವರ್ಷಗಟ್ಟಲೆ ಓಡಿದಂಥ ಚಿತ್ರ ಎಲ್ಲ ಕಡೆಯೂ. ಇವತ್ತಿಗೂ ಅವರಲ್ಲಿ ಆ ಭಯಭಕ್ತಿ ಇರೋದ್ರಿಂದ ಆ ಥರ ಸಕ್ಸಸ್ ಆಗೋಕ್ಕಾಯಿತು. ಹಾಗೆ ಪುನೀತು ಅವನು ಚಿಕ್ಕದ್ರಿಂದ ಬಿಡಿ, ಚಿಕ್ಕದ್ರಿಂದನೂ ನಟನೆ, ಅವನು ಚಿಕ್ಕದ್ರಲ್ಲೇ ಅವನು ಪ್ರಶಸ್ತಿ ಪಡೆದಂಥ ಇದು. ಅವನು ಬರೀ ಆಕ್ಟ್ರಲ್ಲ, ಅವನು ಒಬ್ಬ ಸಾಮಾನ್ಯವಾದ ಒಬ್ಬ ವ್ಯಕ್ತಿ, ಮನುಷ್ಯ. ಅವನು ಅಭಿನಯ ಹೀಗಿರಬೇಕು ಹೀಗಿರ್ಬೇಕು ಅದೆಲ್ಲ ಇದೆಲ್ಲ, ನ್ಯಾಚುರಲ್ಲಾಗಿ ಮಾತಾಡ್ತಾನೆ, ನ್ಯಾಚುರಲ್ಲಾಗಿ ಡ್ಯಾನ್ಸ್ ಮಾಡ್ತಾನೆ, ನ್ಯಾಚುರಲ್ಲಾಗಿ ಜೊತೆಗೆ ಒಂದು ಆಟ ಆಡ್ಕೊಂಡೇ ಸಿನಿಮಾ ಮಾಡಿದಂಥ ಒಂದು ಪುನೀತ್. ಇವತ್ತು ನಾವು ಅವ್ರ ಜೊತೆ ನಾವು ಕೃಷ್ಣ ಹಿಂಗೆ ಅಂದ ಹೇಗೆ ಏನು ಎತ್ತ ಅಂತ ಆಗಿಂದನೂ ಕೇಳ್ತಾ ಇದ್ದ. ಈಗಲೂ ಅದೇ ಗೌರವ ಕೊಡ್ತಾರೆ. ಒಂದು ಮನೆಯಲ್ಲಿ ಒಂದು ಪೂಜೆ, ಒಂದು ಪುನಸ್ಕಾರ ಬಿದ್ದಾಗ ನಮಗೆ ಫೋನ್ ಮಾಡಿ, ಈಗ ಶಿವಣ್ಣ ಬಂದು ಮನೆ ಕಟ್ಟಿದಾಗ ನನಗೂ ನನ್ನ ಹೆಂಡತಿಗೂ ಬಟ್ಟೆ ಎಲ್ಲ ಕೊಟ್ಟಿದ್ರು, ನಮಸ್ಕಾರ ಮಾಡ್ಕೊಂಡ್ರು. ಅವ್ರು ನಮಸ್ಕಾರ ಮಾಡ್ಕೋಬೇಕಾಗಿರೋ ಅವಶ್ಯಕತೆ ಇರಲಿಲ್ಲ, ಆದರೆ ಅಪ್ಪ ಹೇಳಿದಂಥ ಮಾತನ್ನು ಆಲಿಸ್ಕೊಂಡು ಕೇಳ್ಕೊಂಬತ್ತಿದ್ರಲ್ಲ, ಅದಕ್ಕೆ ಭಗವಂತ ಅವ್ರನ್ನ ಕಾಪಾಡ್ಕೊಂಬರ್ತಾನೆ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು, ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಸರ್ ಹೇಳಿ, ಇಷ್ಟು ವರ್ಷಗಳ ಕಾಲ ಸಾಕಷ್ಟು ಸಿನಿಮಾಗಳು ಮಾಡಿದ್ರ, ಯಾವ ಯಾವ ಸಿನಿಮಾಗಳಿಗೆ ಯಾವ್ಯಾವ ಅವಾರ್ಡ್ಗಳು ಬಂದಿದೆ ನಿಮಗೆ? ಬೆಟ್ಟದ ಹೂವು ಅವಾರ್ಡ್ ಬಂದಿದೆ ಚಿತ್ರಕ್ಕೆ, ಪುನೀತ್ಗೆ, ಹಾಗೆ ಸಾಕಷ್ಟು ಚಿತ್ರಗಳು ಬಂದಿದೆ. ಬಟ್ ನನಗೆ ಯಾವುದು ಅವಾರ್ಡ್ ಗಿವಾರ್ಡ್ ಅಂತ ಏನೂ ಇದಿಲ್ಲ. ಸಂಘ ಸಂಸ್ಥೆಗಳು, ಸ್ನೇಹಜೀವಿ, ಸರಳಜೀವಿ, ಆಶ್ರಯ ಕಲಾವಿದ, ಹೀಗೆ ಸಂಘ ಸಂಸ್ಥೆಗಳು ಕೊಟ್ಟಿದ್ದು ವಿನ ನನಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಡಿಸ್ತೀನಿ ಬನ್ನಿ, ಅಲ್ಲಿ ಒಂದು ಸ್ವಲ್ಪ ಒಂದು ಅಪ್ಲಿಕೇಶನ್ ಹಾಕಿ ಇವ್ರು ನೋಡೋಣ, ರೆಕಮೆಂಡೇಷನ್ ಮಾಡ್ತೀವಿ ನಾವು, ಇವ್ರ ಕೈಲಿ ಒಂದು ಫೋನ್ ಮಾಡಿಸಿ ಅಂತ ಫೋನ್ ಮಾಡಿ ಅವ್ರ ಕೈಯಲ್ಲಿ ರೆಕಮೆಂಡೇಷನ್ ಮಾಡಿ ನಾನು ಅಪ್ಲಿಕೇಶನ್ ಹಾಕ್ಕೊಂಡು ನಾನು ಅವಾರ್ಡ್ ತಗೊಳ್ಳೋದು ಬೇಕಾಗಿತ್ತು. ಈಗಲೂ ಕೂಡ ಕೆಂಪೇಗೌಡ ಪ್ರಶಸ್ತಿಗೆ ನನ್ನೇ ನನಗೆ ಇದು ಮಾಡಿದೆ,
ಬನ್ನಿ ಸರ್ ಅಲ್ಲಿ, ಯಾಕೆಂದರೆ ಯಾರು ಅಷ್ಟು ಸುಲಭವಾಗಿ ಕೊಡಲ್ಲ, ಹೋಗಿ ಕೇಳಬೇಕು, ಇದು ಮಾಡಬೇಕು. ಎಷ್ಟೊಂದು ಈಗ ಅವ್ರು ಬಂದಿದ್ರು ಇವ್ರು ಬಂದರು. ನಾನು ಬೇರೊಬ್ಬರ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ. ನನಗಂತೂ ಗುರುತಿಸಿ ಕೊಟ್ಟರೆ, ನಾನು 520 ಸಿನಿಮಾ ಮಾಡಿದ್ದೀನಿ, ಗೋಕಾಕ್ ಚಳವಳಿಗೆ ಓಡಾಡಿದ್ದೀನಿ, ಸಂಘ ಸಂಸ್ಥೆಗಳಿಗೆ ಓಡಾಡಿದ್ದೀನಿ, ಕನ್ನಡ ಪರ ಹೋರಾಡಿದ್ದೀನಿ. ನಮ್ಮನ್ನು ಚುನಾವಣೆ ಕರೆದಾಗ ಅದಕ್ಕೆಲ್ಲ ನಾವು ಸಾಕಷ್ಟು, ಯಾವುದೇ ಒಂದು ಪಕ್ಷ ಆಗಿರ್ಬೋದು, ನಾವು ಮಾಡಿದ್ದೀವಿ. ಇದನ್ನೆಲ್ಲ ಗುರುತಿಸಿ ಕೊಡಬೇಕು ವಿನ ನಾನು ತಲೆ ಕೆರ್ಕೊಂಡು ನನಗೆ ಕೊಡಿ ಇದು ಕೊಡಿ ಅಂತ ಕೇಳೋಕ್ಕೆ ನಾನು ಇಚ್ಛೆ ಪಡಲ್ಲ. ನನಗೆ ಆ ರೀತಿ ಬೇಡವೂ ಬೇಡ. ನಾನು ಖಂಡಿತ ಸರ್, ನಿಜವಾಗ್ಲೂ ಯಾವುದೇ ಅವಾರ್ಡ್ ಆಗಲಿ ಕಲಾವಿದನಿಗೆ ತಮ್ಮ ಟ್ಯಾಲೆಂಟಿಂದ ಬರಬೇಕೇ ಹೊರತು ಯಾವುದೇ ಅಪ್ಲಿಕೇಶನಿಂದ ಬರಬಾರ್ದು ಅನ್ಕೊಂತೀನಿ. ನನಗೆ ಗೊತ್ತಿರೋ ಪ್ರಕಾರ ಸಾಕಷ್ಟು ಅದು ಹೇಳ್ತಾ ನಾವು ಕೇಳಿದ್ದೀವಿ. ನೋಡಿದೆ ಸರ್, ಇವ್ರಿಗೂ ಕೂಡ ಆ ಥರ ಅಪ್ಲಿಕೇಶನ್ ಹಾಕಿ ರೆಕಮೆಂಡೇಶನ್ ಮಾಡಿಸಿ ಸಿಕ್ಕಿದ್ದು, ಅವ್ರಿಗೂ ಸಹ ಸಿಕ್ಕಿದ್ದು. ಇರಲಿ ಇರಲಿ ಬಿಡಿ ಪಾಪ, ಅದಕ್ಕೇನು ನೊಂದ್ಕೊಳ್ಳೋದು ಬೇಡ. ಏನು ಇವತ್ತು ನಾನು ಹೇಳ್ದಲ್ಲ, 21 May ಕರೆಕ್ಟಾಗಿ ನನಗೆ 62 ವರ್ಷ ಆಯಿತು. 42 ವರ್ಷ ನಾವು ಸಿನಿಮಾ ರಂಗದಲ್ಲಿ ನಾಟಕ ರಂಗದಲ್ಲಿ ಇದ್ದೀವಿ. ಇದ್ರೂ ಕೂಡ ಜನ ನೋಡ್ತಾ ಇದ್ದಾರೆ, ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯನೇ ಅಲ್ವೇ. ಇದರಲ್ಲಿ ನಾನು ಇವತ್ತು ನಾನು ಕಷ್ಟ ನನಗೆ ಇದು ನನಗೆ ಇದು ಮಾಡಿ ಅಂತ ಅಂದರೆ ಏನು ಗೊತ್ತಿರ್ತಕ್ಕಂಥ ನಾನು ನಿರ್ಮಾಪಕರಲ್ಲೇ ನಿರ್ದೇಶಕರಲ್ಲಿ ನಾನು ಕೇಳ್ಕೊಳ್ತೀನಿ, ಸರ್ ನೀವು ನೆಕ್ಸ್ಟ್ ಒಂದು ಸಿನಿಮಾ ಮಾಡ್ತಿದ್ರೆ ಅದು ನನಗೆ ಒಂದು ಅವಕಾಶ ಕೊಡಿ, ನನ್ನ ಮಗನೂ ಇದ್ದಾನೆ ಒಂದು ಅವಕಾಶ ಕೊಡಿ ಅಂತ ಅದು ಕೇಳ್ಕೊಳ್ತೀನಿ. ಅದು ತಪ್ಪಿಲ್ಲ. ಹಸ್ತಿದ್ದಾಗ ನನಗೆ ಹಸು ಇದೆ ಊಟ ಬೇಕು ಅಂತ ಕೇಳ್ತೀನಿ, ಅಥವಾ ತಿಂಡಿ ಸಮಯ ತಿಂಡಿ ಬೇಕು ಅಂತ, ಕಾಪಿ ಸಮಯದ ಕಾಪಿ ಅಂತ ಕೇಳ್ತೀನಿ. ಇಷ್ಟು ಬಿಟ್ಟರೆ ನನಗೆ ಅವಾರ್ಡ್ ಕೊಡಿಸಿ, ನನಗೆ ರೆಕಮೆಂಡೇಶನ್ ಮಾಡಿಸಿ, ನಿಮ್ಗೆ ಇದು ಕೊಡಿ. ನಾನು ಮೊನ್ನೆ ದಿವಸ ನನಗೆ ಯಾರೋ ಒಬ್ಬರು ಕೇಳಿದ್ರು, ಕೃಷ್ಣವರೇ ನೀವು ಬೆಂಗಳೂರಲ್ಲಿ ಮನೆ ಎಲ್ಲಿ ಮಾಡಿದ್ದೀರಾ ಏನು ಅಂತ. ಸರ್ ಮಲ್ಲೇಶ್ವರಮಲ್ಲಿದೆ ಈಗ ಮಹಾಲಕ್ಷ್ಮಿ ಸ್ವಂತ ಮನೆನಾ? ಇಲ್ಲ. ಏನು ಕೃಷ್ಣ ಅವರು ಇಷ್ಟು ವರ್ಷ ಆಯಿತು ನೀವು ಇನ್ನೂ ಸ್ವಂತ ಮನೆ ಮಾಡಿಲ್ವಾ? ಏನು ಕೃಷ್ಣ ಅವರೇ ನಿಮ್ಗೆ ಯಾರು ಗೊತ್ತಿಲ್ಲ, ನೀವೆಲ್ಲ ಕೇಳ್ಕೊಂಡ್ರೆ ಆಗತ್ತಪ್ಪ ನೀವು. ಚೆಚೆ, ನಮಗೊಂಥರ ಹೊಟ್ಟೆಯವರಿತ್ತು, ಇಲ್ಲ ಬಾಡಿಗೆ ಮನೆಯಿಂದ ಭೋಗ್ಯಕ್ಕೆ ಬಂದಿದ್ದೀನಿ, ಸಮಯ ಸಂದರ್ಭ ಆಗುತ್ತೆ, ನಾನು ಎಲ್ಲರನ್ನೂ ಕೇಳಿದ್ದೀನಿ ಸಿಗ್ತಾ ಇಲ್ಲ. ಹೆಣ್ಣು ಒಣ್ಣು ಮಣ್ಣು ಅಂತ ಇದಲ್ಲ, ಇದು ಅಷ್ಟು ಸುಲಭವಾಗಿ ಸಿಕ್ಕಲ್ಲ ಅಂತ ದೊಡ್ಡವರು ಹೇಳ್ತಾರೆ.